ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಬೆಂಗಳೂರು ನಗರ ಸಮೀಪದ ಕೋರಮಂಗಲದ ಹತ್ರ ಒಂದು ನಿರ್ಜನ ಪ್ರದೇಶದಲ್ಲಿ ಇದೀವಿ ಇವತ್ತು. ಈ ಪ್ರದೇಶ ಒಂಥರ ನಿಗೂಢವಾಗಿ ಕಾಣ್ತಿದೆ ನಮ್ಮೆಲ್ಲರಿಗೂ. ಇದು ಏನಿದ್ರ ರಹಸ್ಯ, ಏನಿದ್ರ ಮರ್ಮ ಅಂತ ತಿಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರನ್ನೇ ಕೇಳ್ಬೇಕು ಅಲ್ವೇ? ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆ ವಿಶೇಷವಾಗಿ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಲೋಕ ಯಾವತ್ತೂ ನಿಗೂಢವಾಗೇ ಇರುತ್ತೆ. ಇಂಥ ಒಂದು ಪ್ರದೇಶ ತಾವು ಜನ್ಮ ಜನ್ಮದಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಇದು ಒಂಥರ ವಿಶೇಷ. ಅಂದರೆ ಏನು ಅಂದರೆ, ನಾಡಿನ ಮಧ್ಯದಲ್ಲಿ ಕಾಡ, ಕಾಡಿನಲ್ಲಿ ನಾಡು ಬೆಳೆದು ಹೋಗಿದೆಯಾ ಅನ್ನೋದೇ ನಿಗೂಢವಾಗಿರ್ತಕ್ಕಂಥದ್ದು. ಸತ್ಯ ಅಂದರೆ ಈ ಮಹಾನ್ ಕಾಡಲ್ಲಿರ್ತಕ್ಕಂಥ ವಿಶೇಷ ಹಳೇ ಕಾಲದ ಪ್ರದೇಶ. ಲೋಕ ಕಲ್ಯಾಣಾರ್ಥವಾಗಿ ಬಂದಿರತಕ್ಕಂಥ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಿಂದ ಇರತಕ್ಕಂಥ ಕ್ಷೇತ್ರವೇ ಈ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಕೋರಮಂಗಲದ ಹತ್ರ ಅಂತ ಹೇಳಿದ್ರು ಸಾಕಷ್ಟು ಜನ. ಕೋರಮಂಗಲದಲ್ಲಿ ಎಲ್ಲವೂ ಪಟ್ಟಣದಲ್ಲಿ ಹಾಗೆ ಹೀಗೆ ಓಡಾಡ್ಕೊಂಡು ಬಂದುಬಿಡ್ತಾರೆ. ನಿಜ ಸ್ಥಿತಿಯಲ್ಲಿ ಇಂಥ ಒಂದು ಸ್ಥಳ ನೀವು ಜನ್ಮ ಜನ್ಮಕ್ಕೆ ನೋಡೋಕ್ಕಾಗಲ್ಲ. ನಾವುಗಳೆಲ್ಲ ಅದರ ವಿಶೇಷ, ಅದರ ರಹಸ್ಯ ತಿಳ್ಕೊಳ್ಳೇಬೇಕು. ಯಾರು ತೋರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ನಾವುಗಳು ಇಂಥ ಒಂದು ವಿಶೇಷ ಅಂದರೆ ಏನು ಗೊತ್ತಾ? ಇಲ್ಲೆಲ್ಲ ಸರ್ಪವಾಸಗಳು. ಸರ್ಪ ಎಲ್ಲಿ ವಾಸವಾಗಿರುತ್ತೆ? ಸರ್ಪ ಬರಕ್ಕೆ ಮೊದಲು ಯಾರು ನಿವಾಸ ಸ್ಥಳ, ಯಾರು ಬಂದು ಹೋಗಿದ್ದ ಸ್ಥಳದಲ್ಲಿ ಯಾವ ಮಹಾರಾಜರು ಬಂದು ಹೋಗಿರ್ತಾರೆ, ಯಾವ ಮಹಾರಾಜರು ಆರಾಧ್ಯ ದೇವರಾಗಿರ್ತಕ್ಕಂಥವನು ಇಲ್ಲಿ ವಾಸವಾಗಿರ್ತಾನೆ, ಅವನ ಪೂಜೆ ಪುನಸ್ಕಾರವನ್ನು ಮಾಡತಕ್ಕಂಥ ಜಗದೀಶ್ವರನು ಯಾರು, ಇಲ್ಲೇ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಡಗಿರ್ತಕ್ಕಂಥದ್ದು. ಇಂಥ ಒಂದು ನಿಗೂಢವಾಗಿರ್ತಕ್ಕಂಥ ರಹಸ್ಯ ಕ್ಷೇತ್ರವೇ ವಿಶೇಷ. ಅಂದರೆ ಪಾರ್ವತಿ ಪರಮೇಶ್ವರ ಸಂಗಮ ಮಲ್ಲಿಕಾರ್ಜುನ ಕ್ಷೇತ್ರ. ಈ ಮಲ್ಲಿಕಾರ್ಜುನ ಇನ್ಯಾರೂ ಅಲ್ಲ, ಸಾಕ್ಷಾತ್ ಪಂಚಭೂತಗಳ ಸ್ಥಿರದಲ್ಲಿ ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ ಇತ್ಯಾದಿ ದೇವತೆಗಳೆಲ್ಲ ವಾಸಸ್ಥಳದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆಯಲ್ಲಿ ಅಡಗಿರೋದು ಏನು? ಐದು ವಿಶೇಷವಾಗಿರ್ತಕ್ಕಂಥ ಕೆರೆಗಳು, ಮೂರು ವಿಶೇಷವಾಗಿರ್ತಕ್ಕಂಥ ಬಾವಿಗಳು. ಈ ಕ್ಷೇತ್ರದ ಮಹಿಮೆ ಅಲ್ಲಿ ಬೆಳೆದಿರೋದು ಯಾರೋ? ಹುತ್ತಗಳು. ಹುತ್ತಗಳು, ಹುತ್ತ ಅಂದರೆ ಏನು ಅಂದ್ಕೊಂಡ್ರಿ? ರಾಹು ಕ್ಷೇತ್ರ, ಗಿರಿ, ವನ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನದಿ ಅಂತ. ಆ ನದಿ ಯಾವುದು ಅಂದರೆ ಗಂಗಾಧರೇಶ್ವರನಿಂದ ಹರಿದು ಬರತಕ್ಕಂಥದ್ದು. ಇಲ್ಲಿ ಹರಿದಿದೆಯಾ? ಖಂಡಿತ ಹರಿದಿದೆ. ಈ ನದಿ ಎಲ್ಲಿಗೆ ಸೇರುತ್ತೆ ಅಂದರೆ, ನಮ್ಮಲ್ಲಿ ವಿಶೇಷವಾಗಿ ಎರಡು ನದಿ ಸೇರೋದು, ಶಿವಗಂಗೆಯಿಂದ ಬರತಕ್ಕಂಥ ಗಂಗಾಧರೇಶ್ವರನ ನದಿ, ವಿಶೇಷವಾಗಿ ನಂದಿ ಬೆಟ್ಟದಿಂದ ಬಂದಿರತಕ್ಕಂಥ ನದಿ, ಎರಡೂ ಸೇರತಕ್ಕಂಥ ಸಂಗಮ ಕ್ಷೇತ್ರವೇ ಈ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆಯಲ್ಲಿ ನಿಗೂಢ ಸ್ಥಳವನ್ನು ಬಿಚ್ಚಿಡ್ತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಜೀ ಟಿ ವಿ ಕನ್ನಡದ ಮುಖಾಂತರ ಮಾತ್ರ. ಅದಕ್ಕೆ ನಾವುಗಳೆಲ್ಲ ಆ ಸ್ಥಳದ ಮಹಿಮೆ ಇನ್ನಷ್ಟು ತಿಳ್ಕೊಳ್ಳೋಣ. ಕುತೂಹಲವ ಕಾಯ್ತಾ ಇದ್ದೀರಾ? ಬನ್ನಿ ಹೋಗೋಣ. ಕೃಷ್ಣ ಪ್ರತಿಷ್ಠಾಪನೆ ಮಾಡಿರೋ ಶಿವನ ಒಂದು ಸ್ಥಳದಲ್ಲಿ ಇನ್ನೂ ಕೆಲವರು ಬರ್ತಾರೆ ಅಂತ ನೀವು ಹೇಳಿದ್ರಿ, ಯಾರು ಗುರುಜಿ ಅವರು? ಕೃಷ್ಣ ಪ್ರತಿಷ್ಠಾಪನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಯಾರು ಪ್ರಿಯರು? ಕುಂತಿ ಪುತ್ರರು, ಅವರೇ ಸಾಕ್ಷಾತ್ ಪಾಂಡವರು. ಅದಕ್ಕೆ ಎಲ್ಲಿ ಕೃಷ್ಣ ಪ್ರತಿಷ್ಠಾಪನೆ ಮಾಡ್ತಾನೋ, ನಮ್ಮ ಮಾವನವರು, ನಮ್ಮ ಭಾವನವರು ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ನಾವು ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ ಅವರು ಐದು ಲಿಂಗಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಈ ಥರ ಈಗ ನೋಡಿದಿರಲ್ಲ, ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರ ಬರೀ ಒಂದೇ ರೀತಿಯಲ್ಲ, ಈ ಥರದ್ದು ಬೆಂಗಳೂರು ಸುತ್ತಮುತ್ತಲು ಏಳು ಕ್ಷೇತ್ರಗಳಿದೆ. ಅದನ್ನು ವಿಶೇಷವಾಗಿ ಈ ರೀತಿಯಾದ ಹುತ್ತಗಳು, ಈ ರೀತಿಯಾದ ವಿಶೇಷವಾಗಿದ್ದ ವಾತಾವರಣ, ಇದು ನಾಡಿನ ಮಧ್ಯದಲ್ಲೇ ಇನ್ನೂ ವಾಸವಾಗಿದೆ. ಅಂದರೆ ಇದು ನಾಡಿನ ಮಧ್ಯ ಇಲ್ಲ, ಇಂಥ ಕ್ಷೇತ್ರನ ಇವರುಗಳು ಜನಗಳಾದವರು ನಾಡನ್ನು ಪರಿಪೂರ್ಣವಾಗಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಕಾಡನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಕ್ಷೇತ್ರ ವಿಶೇಷವಾಗಿರೋದನ್ನು ಹಾಳಾಗಬಾರ್ದು, ಇದು ನಮ್ಮ ಸಂಸ್ಕಾರ ಅನ್ನೋದು ಸತ್ಯ ಘಟನೆ. ಈ ಸತ್ಯಕ್ಕೆ ಕಾರಣ ಆ ದೈವ ದರ್ಶನದ ನಂತರ ಮೊದಲಾಗಿ ಕೃಷ್ಣ ಪರಮಾತ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಶಿವನ ನೋಡೋಣ, ತದನಂತರ ಶಾಸನ ದರ್ಶನ ಮಾಡೋಣ. ಅಲ್ಲಿ ಗೊತ್ತಾಗತ್ತೆ ಇದು ಏಕಲವ್ಯನ ಕ್ಷೇತ್ರ ಅಂತ. ಏಕಲವ್ಯ ಎಲ್ಲಿ ಬಂದು ಹೋಗ್ತಾನೋ, ಏಕಲವ್ಯನ ಆರಾಧ್ಯ ದೈವ ಆಗಿರ್ತಕ್ಕಂಥವ್ರು ಚೋಳರು. ಈ ಚೋಳರೆಲ್ಲ ಏಕಲವ್ಯನ ಪೂಜೆ ಮಾಡೋರು. ಅದಕ್ಕೆ ಆ ಶಾಸನ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಾನ್ನಿಧ್ಯ. ಇಂಥ ಒಂದು ಹುತ್ತ ಮಹಿಮಾನತವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆ ವಿಚಾರ. ಖಂಡಿತ ಗುರುಜಿ, ಹಾಗೆ ಹೋಗೋಣ ಅಲ್ಲಿಗೆ. ಬನ್ನಿ ವೀಕ್ಷಕರೇ. Thank you.
Shiva.